ಇಂಗ್ಲೆಂಡ್ ವಿರುದ್ಧ ಮೊದಲನೇ ಒಂದು ಟೆಸ್ಟ್ ಪಂದ್ಯದಲ್ಲಿ ಫಸ್ಟ್ ಡೇ ಭಾರತ ಟಾಸ್ ಸೋತು ಮೊದಲು ಬಾಲಿಂಗ್ ಅನ್ನು ಆಯ್ಕೆ ಮಾಡಿತ್ತು ಆಗ ಪೆವಿಲಿಯನ್ ಅಲ್ಲಿ ಕೂತಿದ್ದಂತ ರವಿ ಶಾಸ್ತ್ರಿ ನಮ್ಮ ಟೀಮ್ ಇಂಡಿಯಾ ಕೋಚ್ ಅವರು ವಿರಾಟ್ ಕೊಹ್ಲಿ ಅವ್ರಿಗೆ ನಾಯಕ ವಿರಾಟ್ ಕೊಹ್ಲಿ ಅವ್ರ ಅವರಿಗೆ ಸೊನ್ನೆ ಮಾಡಿ ಏನು ಹೇಳ್ತಾರೆ ಕಿವಿ ಮಾತನ್ನ ಅಲ್ಲಿಂದ ತಿಳಿಸ್ತಾರೆ ಮತ್ತೆ ಒಂದು ಕಣ್ಣಲ್ಲಿ ಏನೋ ಒಂದು ಸೊನ್ನೆ ಅನ್ನ ಒಂದು ಸೊನ್ನೆ ಮಾಡ್ತಾರೆ ಅದೇನಂದ್ರೆ ಆ ಒಂದು ಇಂಗ್ಲೆಂಡ್ ಟೈಮ್ ನಲ್ಲಿ ಬರೋಬ್ಬರಿ ಬೆಳಗಿನ ಜಾವ ಹನ್ನೊಂದುವರೆ ನಮ್ಮ ಇಂಡಿಯನ್ ಟೈಮ್ ಪ್ರಕಾರ ಸರಿಯಾಗಿ ನಾಲ್ಕು ಗಂಟೆ ಬೆಳಗಿನ ಅಂದರೆ ಇಂಗ್ಲೆಂಡ್ಗೆ ಬರೋಬ್ಬರಿ ಹನ್ನೊಂದುವರೆ ಆಗಿತ್ತು ಒಂದು ಸನ್ ರೈಸ್ ತುಂಬಾ ಎಫೆಕ್ಟಿವ್ ಆಗಿ ಬರ್ತಾ ಇತ್ತು ಮೊದಲನೇ ದಿನದಲ್ಲಿ ತುಂಬಾ ಮಳೆ ಇರಲಿಲ್ಲ ತುಂಬಾನೇ ಬಿಸಿಲು ಇರೋದ್ರಿಂದ ಪ್ರತಿ ಆಟಗಾರರು ಕೂಡ ಚ ಒಂದು ಕೂಲಿಂಗ್ ಗ್ಲಾಸನ್ನು ಹಾಕೊಳ್ಳಿ ಅಂತ ಒಂದು ಸಿಗ್ನಲನ್ನು ಕೊಡ್ತಾರೆ ಅದನ್ನು ನೋಡಿದ ವಿರಾಟ್ ಕೊಹ್ಲಿರವರು ಪ್ರತಿ ಪ್ಲೇಯರ್ಸ್ಗಳಿಗೂ ಕೂಡ ಫೀಲ್ಡಿಂಗ್ನಲ್ಲಿರುವ ಪ್ಲೇಯರ್ಸ್ಗಳಿಗೂ ಕೂಡ ಒಂದು ಸಿಗ್ನಲನ್ನು ಕೊಡ್ತಾರೆ ಪ್ರತಿ ಪ್ಲೇಯರ್ಸ್ಗಳಿಗೂ ಕೂಡ ಒಂದು ಗ್ಲಾಸಸ್ ಸನ್ ಗ್ಲಾಸಸ್ ಅನ್ನು ಆದರೆ ವಿರಾಟ್ ಕೊಹ್ಲಿ ಅವರವರು ಹಾಕೊಳ್ಳೋದಿಲ್ಲ ಸ್ಲಿಪ್ಪಾಗಿ ಕ್ಯಾಚ್ ಬರ್ಬೋದು ಅಥವಾ ಟಾಪ್ ಆದರೆ ಬಿಸಿಲಿನಿಂದ ಆ ಒಂದು ಕ್ಯಾಚನ್ನು ಹಿಡಿಯೋಕ್ಕಾಗೋದಿಲ್ಲ ಪ್ರತಿಯೊಬ್ಬರು ಒಂದು ಗ್ಲಾಸ್ ಸನ್ ಗ್ಲಾಸಸನ್ನು ಹಾಕೊಳ್ಳಿ ಅಂತ ಕೋಚ್ ಅವರು ತಿಳಿಸ್ತಾರೆ ಅದು ಅವರ ಒಂದು ನಿಯಮದಂತೆ ಪ್ರತಿಯೊಬ್ಬರು ಕೂಡ ಒಂದು ಗ್ಲಾಸಸ್ಗಳನ್ನು ಕ ಒಂದು ಸನ್ ಗ್ಲಾಸಸ್ಗಳನ್ನು ಹಾಕೊಳ್ತಾರೆ ರವಿಶಾಸ್ತ್ರಿ ಅವರು ಪೆವಿಲಿಯನ್ ಇಂದ ಹೇಳ್ತಾರೆ ಪೆವಿಲಿಯನ್ನಿಂದ ಹೇಳುತ್ತಾರೆ ವಿರಾಟ್ ಕೊಹ್ಲಿ ಅವರವರು ಗ್ರೌಂಡ್ನಲ್ಲಿ ರವಿ ಶಾಸ್ತ್ರಿ ಅವರ ಮಾತನ್ನು ಕೇಳಿ ಪ್ರತಿ ಆಟಗಾರರಿಗೂ ಕೂಡ ಸಲಹೆಯನ್ನು ನೀಡ್ತಾರೆ ಅದಾದ ಬಳಿಕ ರವಿಶಾಸ್ತ್ರಿ ಅವರು ಪೆವಿಲಿಯನ್ ಅಲ್ಲೇ ಕುಳಿತುಕೊಂಡು ಎಲ್ರಿಗೂ ಕೂಡ ಕ್ಲಾಪನ್ನು ಹಾಕ್ತಾರೆ ಆಲ್ ದ ಬೆಸ್ಟ್ ಅನ್ನ ತಿಳಿಸ್ತಾರೆ ಮತ್ತು ಫುಲ್ ಜೋಸ್ನಲ್ಲಿ ಮ್ಯಾಚನ್ನು ನೋಡ್ತಾ ಇರ್ತಾರೆ ಅದಾದ ಬಳಿಕ ನಲವತ್ತೇಳನೇ ಓವರ್ ನಲ್ಲಿ ಜಾನಿ ಬಾಸ್ಟರ್ ಅವರು ಸೆಟ್ ಆಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರ್ತಾರೆ ರವಿ ಅವರು ಫೀಲ್ಡಿಂಗ್ ಚೇಂಜ್ ಮಾಡ್ಕೊಳ್ಳೋಕೆ ಒಂದು ಸಿಗ್ನಲ್ ಅನ್ನ ವಿರಾಟ್ ಕೊಹ್ಲಿ ಅವ್ರಿಗೆ ನೀಡ್ತಾರೆ ಅದೇ ತರ ವಿರಾಟ್ ಕೊಹ್ಲಿ ರವರು ಒಂದು ಒಂದು ಗ್ರೌಂಡ್ ನಲ್ಲಿ ಒಂದು ಪ್ಲೇಸ್ ಗಳನ್ನ ಚೇಂಜ್ ಮಾಡ್ತಾರೆ ಅದಾದ ಬಳಿಕ ಜಾನಿ ಬಾಸ್ಟೋರ್ ಅವರು ಒಂದು ಟಾಪ್ ಏಜ್ ಆಗುತ್ತೆ ಅದನ್ನ ಯಾವ ಪ್ಲೇಯರ್ ಕೂಡ ಕ್ಯಾಚ್ ಅನ್ನ ಹಿಡಿಯಕ್ಕೆ ಹೋಗ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಯಾರು ಕೂಡ ಪ್ಲೇಯರ್ ಇರಲಿಲ್ಲ ಮಿಡ್ ಆಫ್ ಮೇಲೆ ಒಂದು ಹೈ ಕ್ಯಾಚ್ ಆಗಿರೋದ್ರಿಂದ ಮುಂಚೆ ವಿರಾಟ್ ಕೊಹ್ಲಿ ರವರು ಪ್ಲೇರ್ ಅನ್ನ ನಿಲ್ಸಿದ್ರು ಬೊಮ್ರಾ ಅವ್ರನ್ನ ಅವರನ್ನ ನಿಲ್ಸಿದ್ರು ಆದರೆ ರವಿ ಶಾಸ್ತ್ರಿ ಅವರು ಹೇಳಿದ ಬಳಿಕ ವಿರಾಟ್ ಈ ಪ್ಲೇಯರ್ ಒಂದು ಒಂದು ಪ್ಲೇಸ್ ಚೇಂಜ್ ಮಾಡಿದ್ರು ಗ್ರೌಂಡಲ್ಲಿ ಆಗ ಒಂದು ನೆಕ್ಸ್ಟ್ ಬಾಲ್ ಟಾಪ್ ಆಗುತ್ತೆ ಬಟ್ ಯಾರೂ ಕೂಡ ಬಾಲನ್ನು ಹಿಡಿಯಕ್ಕೆ ಹೋಗಲಿಲ್ಲ ಹೀಗಾಗಿ ಜಾನಿ ಬ್ಯಾಸ್ಟರ್ ಅವರು ಸೆಟ್ ಆಗಿ ಆಡ್ತಿರ್ತಾರೆ ಅದಾದ ಬಳಿಕ ಐವತ್ತನೇ ಓವರ್ನಲ್ಲಿ ಐವತ್ತೊಂದನೇ ಓವರ್ ಎರಡನೇ ಬಾಲ್ನಲ್ಲಿ ಜಾನಿ ಬ್ಯಾಸ್ಟರ್ ಅವರು ಶೆಮಿಯವರು ಹಾಕಿದಂಥ ಬಾಲ್ಗೆ ಎಲ್ ಬಿ ಡಬ್ಲ್ಯೂ ಆಗಿ ಪಿವೇಲಿನತ್ತ ತೆರತ್ತಾರೆ ಆದರೆ ರವಿ ಶಾಸ್ತ್ರಿ ಅವರ ಮಾತನ್ನು ಕೇಳದೆ ವಿರಾಟ್ ಕೊಹ್ಲಿ ಕೊಹ್ಲಿಯವರವರು ಹಳೆ ಒಂದು ಪ್ಲೇಯರ್ ಸೆಟ್ ಅನ್ನು ಇಟ್ಕೊಂಡು ಆಡಿದರೆ ಅದಕ್ಕಿಂತ ಮುಂಚೆಯೇ ಒಂದು ಜಾನಿ ಬ್ಯಾಸ್ಟೋರ್ ಅವರು ಕ್ಯಾಚ್ ಕೊಟ್ಟು ಪೆವಿಲಿಯನ್ ಅಂತ ಮುಖ ಮಾಡಬೇಕಾಗ್ತಿತ್ತು ಬಟ್ ಪ್ಲೇಯರ್ ಚೇಂಜ್ ಮಾಡಿದ್ದಕ್ಕೆ ಐವತ್ತೊಂದನೇ ಓವರ್ನಲ್ಲಿ ಸೆಮಿ ಓವರ್ ಹಾಕಿದಂಥ ಬಾಲ್ಗೆ ಎಲ್ ಬಿ ಡಬ್ಲ್ಯೂ ಆಗಿ ಪೆವಿಲಿಯನ್ ಅಂತ ಮುಖ ಮಾಡ್ತಾರೆ ಕೇವಲ ಇಪ್ಪತ್ತೊಂಬತ್ತು ರನ್ಗಳನ್ನು ಬಾರಿಸ್ತಾರೆ ಒಂದು ಜಾನಿ ಬ್ಯಾಸ್ಟೋರ್ ಅವರು ವಿಕೆಟ್ ಒಪ್ಪಿಸಿದಾಗ ಇಂಗ್ಲೆಂಡ್ ತಂಡದ ಮೊತ್ತ ನೂರ ಮೂವತ್ತೆಂಟಕ್ಕೆ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡಿತ್ತು